ಹಾಯ್ ಮುದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗ್ನ ಶುಭೋದಯ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಒತ್ತಾಕ್ಷರದ ಪದಗಳನ್ನು ಕಲಿಯೋಣ. ಹಿಂದಿನ ತರಗತಿಯಲ್ಲಿ ಖ ಒತ್ತಾಕ್ಷರದ ಪದಗಳನ್ನು ಕಲಿತಿದ್ದಲ್ವಾ, ಇವತ್ತಿನ ತರಗತಿಯಲ್ಲಿ ಘ ಒತ್ತಾಕ್ಷರದ ಪದಗಳನ್ನು ನಾವು ಕಲಿಯೋಣ. ಘ ಪ್ಲಸ್ ಘ ಪ್ಲಸ್ ಅ ಏನಾಗುತ್ತೆ? ಗಾಕ್ಕೆ ಗಾವತ್ತು ಘ, ಘ ಪ್ಲಸ್ ಘ ಪ್ಲಸ್ ಅ ಏನಾಯ್ತು? ಘಾಕ್ಕೆ ಗಾಕ್ಕೆ ಗಾವತ್ತು ಘ, ಘ ಪ್ಲಸ್ ಘ ಪ್ಲಸ್ ಅ ಗಾಕ್ಕೆ ಗಾವತ್ತು ಗ. ಹಾತಲಗಟ್ಟು ಹ, ಗಾಕ್ಕೆ ಗಾವತ್ತು ಘ ಏನಾಯ್ತು? ಹಗ್ಗ. ಹ ಗಾಕ್ಕೆ ಗಾವತ್ತು ಘ, ಹಗ್ಗ ಹಗ್ಗ. ಮಾತಲಗಟ್ಟು ಮ, ಮಾತಲಗಟ್ಟು ಮ ಗಾಕ್ಕೆ ಗಾವತ್ತು ಗ, ಗಾಕ್ಕೆ ಗಾವತ್ತು ಗ ಏನಂತೇಳಿ ಮಗ್ಗ. ಮ ಗಾಕ್ಕೆ ಗಾವತ್ತು ಗ ಮಗ್ಗ. ಹಾಕೊಂಬು ಹೂ, ಹಾಕೊಂಬು ಹೂ ಗಾಗುಸು ಗಿ, ಗೀಗೆ ಗಾವತ್ತು ಏನಾಯ್ತು? ಹುಗ್ಗಿ. ಹಾಕೊಂಬು ಹೂ ಗಾಗುಸು ಗಿ, ಗೀಗೆ ಗಾವತ್ತು ಏನಂತ ಹೇಳಿ ಹುಗ್ಗಿ, ಹುಗ್ಗಿ. ಸಾಕೊಂಬೂಸು, ಸಾಕೊಂಬೂಸು ಗಾಗುಸು ಗಿ, ಗೀಗೆ ಗಾವತ್ತು ಏನಾಯ್ತು? ಸುಗ್ಗಿ. ಸಾಕೊಂಬೂಸು ಗಾಗುಡ್ಸು, ಗಾಗುಡ್ಸು ಗಿ, ಗೀಗೆ ಗಾವತ್ತು ಸುಗ್ಗಿ, ಸುಗ್ಗಿ. ತಾ ತಾತಲಗಟ್ಟು ತಾ ಗಾ ಕೊಂಬು ಹೂ ಗುಗೆ ಗಾವತ್ತು. ತಾ ಗಾ ಕೊಂಬು ಹೂ ಗುಗೆ ಗಾವತ್ತು ಏನಾಯ್ತು? ತಗ್ಗು. ತಾ ಗಾ ಕೊಂಬು ಹೂ ಗುಗೆ ಗಾವತ್ತು ತಗ್ಗು, ತಗ್ಗು. ಮಾ ಓದ್ವಾ ಮೋ, ಮಾ ಓದ್ವಾ ಮೋ ಗಾ ಕೊಂಬು ಹೂ ಗುಗೆ ಗಾವತ್ತು. ಮೊಗ್ಗು ಮೋ ಗಾ ಕೊಂಬು ಹೂ ಗುಗೆ ಗಾವತ್ತು. ಮೊಗ್ಗು ಮೋ ಗು ಮೊಗ್ಗು. ಗಾ ಕೊಂಬು ಹೂ, ಗಾ ಕೊಂಬು ಹೂ ಗಾ ಏತ್ವಾಗೆ ಗೇಗೆ ಗಾವತ್ತು. ಗುಗ್ಗೆ ಗಾ ಕೊಂಬು ಹೂ ಗಾ ಏತ್ವಾಗೆ ಗೇಗೆ ಗಾವತ್ತು ಗುಗ್ಗೆ ಏನಂತ ಹೇಳಿ ಗುಗ್ಗೆ. ಸಾತಲಗಟ್ಟು ಸಾ ಗಾಕ್ಕೆ ಗಾವತ್ತು ಗ, ಸಗ್ಗ ಏನಾಯ್ತು? ಸಗ್ಗ. ಸಾ ಗಾಕ್ಕೆ ಗಾವತ್ತು ಗ ಸಗ್ಗ. ಆ ಗಾಕ್ಕೆ ಗಾವತ್ತು ಗ ಏನಾಯ್ತು? ಅಗ್ಗ. ಆ ಗಾಕ್ಕೆ ಗಾವತ್ತು ಗ ಅಗ್ಗ. ಮಾ ಮಾತಲಗಟ್ಟು ಮಾ, ಮಾತಲಗಟ್ಟು ಮಾ ಕಾಗುಡಿಸು ಗಿ, ಗಿಗೆ ಗಾವತ್ತು ಏನಂತ ಹೇಳಿ ಮಗ್ಗಿ. ಮಾ ಗಾಗುಡಿಸು ಗಿ, ಗಿಗೆ ಗಾವತ್ತು ಮಗ್ಗಿ. ಹಾ ಏತ್ವಾ ಹೇ, ಹಾ ಏತ್ವಾ ಹೇ ಗಾಕ್ಕೆ ಗಾವತ್ತು ಗ, ಗಾಕ್ಕೆ ಗಾವತ್ತು ಗ ನ
ಹೆಗ್ಗಣ ಹೇ ಗಾಟಿ ಗಾ ಒತ್ತು ಗ ನ ಏನಂತ ಹೇಳಿ ಹೆಗ್ಗಣ ಲಗ್ಗೆ ಹಾಕು ಲಾ ಗಾ ಎದ್ವಾಗೆ ಗೇಗೆ ಗಾವತ್ತು ಹಾತಲ ಗಟ್ಟಿ ನಿಲಿ ಹಾ ಕಾ ಕೊಂಬು ಹು ಲಗ್ಗೆ ಹಾಕು ಲಗ್ಗೆ ಹಾಕು ಇನ್ನೊಂದ್ಸರಿ ಈ ಪದಗಳನ್ನು ನಾವು ಓದೋಣ. ಓಕೆ, ಹಾ ಗಾಟಿ ಗಾವತ್ತು ಗ ಹಗ್ಗ, ಮಾ ಗಾಟಿ ಗಾವತ್ತು ಘ ಮಗ್ಗ, ಹಾ ಕೊಂಬು ಹೂ ಗಾಗುಸೋಗಿ ಗೀಗೆ ಗಾವತ್ತು ಹುಗ್ಗಿ ಹುಗ್ಗಿ, ಸಾ ಕೊಂಬುಸು ಗಾಗುಸು ಗಿ ಗೀಗೆ ಗಾವತ್ತು ಏನಾಯ್ತು ಸುಗ್ಗಿ ಸುಗ್ಗಿ, ತಾ ಗಾ ಕೊಂಬು ಗುಗೆ ಗಾವತ್ತು ತಗ್ಗು, ಮಾ ಓದ್ವಾಮು ಗಾ ಕೊಂಬು ಗುಗೆ ಗಾವತ್ತು ಏನಾಯ್ತು ಮೊಗ್ಗು ಮೊಗ್ಗು ಮೊಗ್ಗು, ಗಾ ಕೊಂಬು ಗಾ ಏದ್ವಾಗೆ ಗೇಗೆ ಗಾವತ್ತು ಗುಗ್ಗೆ ಗುಗ್ಗೆ, ಸಾ ಗಾಗೆ ಗಾವತ್ತು ಗ ಸಗ್ಗ, ಆ ಗಾಗೆ ಗಾವತ್ತು ಗ ಅಗ್ಗ, ಮಾ ಗಾಗುಸೋಗಿ ಗೀಗೆ ಗಾವತ್ತು ಮಗ್ಗಿ, ಹಾ ಏತ್ವಾಗೆ ಗಾಟಿ ಗಾವತ್ತು ಗ ನ ಹೆಗ್ಗಣ ಹೆಗ್ಗಣ, ಲ ಗ ಏತ್ವಾಗೆ ಗೇಗೆ ಗಾವತ್ತು ಹಾತಲ ಗಟ್ಟಿ ನಿಲಿ ಹಾ ಕಾ ಕೊಂಬು ಕು ಲಗ್ಗೆ ಹಾಕು. ಓಕೆ ಮಕ್ಕಳೇ, ಇವುಗಳನ್ನು ನೀವು ದಿನಾಲು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.